ओगे वीरा भूमि गे ओगे 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 वीरा भूमि गे। ಬನ್ನಿ ಸ್ನೇಹಿತರೆ, ನಮ್ಮ ನಮಸ್ತೆ ಹಿಂದೂಸ್ತಾನಿನ ಹಿಂದಿನ ಎಪಿಸೋಡ್ಗೆ ಎಲ್ಲರಿಗೂ ಸ್ವಾಗತ, ಸುಸ್ವಾಗತ. ನೋಡಿ, ನಮ್ಮ ಚರಿತ್ರೆ ಡಿಸ್ಟಾರ್ಟ್ ಆದಷ್ಟು, ನಮ್ಮ ಚರಿತ್ರೆನ ತಿರುಚಿದಷ್ಟು ಅಧಿಕಾರಿ ಶಾಹಿಗಳು, ಭ್ರಷ್ಟಾಚಾರಿಗಳು ತಮ್ಮ ಅನುಕೂಲಕ್ಕೆ ತಾವು ಮಕ್ಕಳು, ಮೊಮ್ಮಕ್ಕಳು, ಮರಿಮಕ್ಕಳು ತಲೆತಲಾಂತರದವರೆಗೂ ತಾವೇ ಆಳಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಏನು ಮಾಡಿದ್ರು, ನಮ್ಮ ಹಿಸ್ಟ್ರಿನ ತುಂಬ ತಿರುಚಿಬಿಟ್ರು. ತುಂಬ ತಿರುಚಿದ್ರು ಅಂದರೆ ಸತ್ಯನ ಸುಳ್ಳು ಮಾಡಿದ್ರು, ಸುಳ್ಳನ್ನ ಸತ್ಯ ಮಾಡಿದ್ರು. ನಾವೇನು ಮಾಡಬೇಕು, ನಮಸ್ತೆ ಹಿಂದೂಸ್ತಾನ್ ಇದರಿಂದ ಆದಷ್ಟು ಜನಕ್ಕೆ ಸತ್ಯದ ಮುಖನ ಪರಿಚಯ ಮಾಡಿಕೊಡ್ಬೇಕು. ಸತ್ಯದ ಮುಖ ಅಂದರೆ ಏನು ನೋಡಿ, ಒಂದು ನಾಣ್ಯಕ್ಕೆ ಚಲಾವಣೆ ಇರಬೇಕು ಅಂತಂದರೆ ಎರಡು ಮುಖಗಳಿರುತ್ತೆ. ಒಂದೇ ಮುಖ ತೋರಿಸ್ಬಿಟ್ಟು ನಾಣ್ಯನ ಚಲಾವಣೆ ಮಾಡ್ತೀವಿ ಅಂತಂದರೆ ಖೋಟಾ ನಾಣ್ಯ ಅಂತೀವಿ, ಚಲಾವಣೆ ಆಗದೇ ಇಲ್ಲ ಬನ್ನಿ. ಹಾಗೆ ನಮ್ಮ ದೇಶ ಸ್ಟ್ರಾಂಗ್ ಆಗಬೇಕು, ನಮ್ಮ ಸಂಸ್ಕೃತಿ ಬೆಳೀಬೇಕು, ನಮ್ಮ ಸಂಸ್ಕೃತಿಯ ತಳಹದಿ ಏನು, ನಮ್ಮ ಚರಿತ್ರೆ ಹೇಗೆ ಡಿಸ್ಟಾರ್ಟ್ ಆಗಿದೆ ಅಂತ ತಿಳ್ಕೋಬೇಕು ಅಂತ ಒಂದು ಸಣ್ಣ ಪ್ರಯತ್ನ ಮಾಡ್ತಾ ಇದ್ದೀವಿ ಇವತ್ತು. ಬನ್ನಿ, ಏನಾಯಿತು ಅಂತಂದರೆ, ನಮ್ಮ ಚರಿತ್ರೆ ಬಗ್ಗೆ ಮಾತಾಡಬೇಕು ಅಂದರೆ 1857 ಇಸ್ವಿನಲ್ಲಿ ನೋಡಿ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಶುರು ಆಯಿತು ಅಂತ ಹೇಳ್ತೀವಿ. ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತ ನಾವು ಕರಿತೀವಿ, ಯಾರು ಹಿಂದೂಸ್ತಾನದವರು, ಹಿಂದೂಗಳು. ಬ್ರಿಟಿಷರಿಗೆ ಇದಕ್ಕೂ ಕ್ರಾಂತಿಕಾರಿಗಳು, ದಂಗೆ ಮಾಡಿದವರು, ದೇಶದ್ರೋಹಿಗಳು ಅಂತ ಕರೆದ್ರು. ಹಾಗಾಗಿ ಏನಾಯಿತು, 1857 1947 ಸುಮಾರು 100 ವರ್ಷ ಅಂತ ಹೇಳ್ಬೋದು, 90 ವರ್ಷ. 100 ವರ್ಷದಲ್ಲಿ 8 ಲಕ್ಷಕ್ಕಿಂತ ಹೆಚ್ಚು ಜನ ಸ್ವಾತಂತ್ರ್ಯಕ್ಕೋಸ್ಕರ ಸಾಯ್ತಾರೆ. 8 ಲಕ್ಷಕ್ಕಿಂತ ಹೆಚ್ಚು ಜನ ಸ್ವಾಮಿ ಸ್ವಾತಂತ್ರ್ಯಕ್ಕೋಸ್ಕರ ಸಾಯ್ತಾರೆ. ಇಷ್ಟಾದ್ರೂ ನಾವು ಚರಿತ್ರೆಯೊಳಗೆ ಮಕ್ಕಳಿಗೆ ಏನು ಓದಿಸ್ತೀವಿ, ನಾವು ಅಹಿಂಸೆಯಿಂದ ನಾವು ಸ್ವಾತಂತ್ರ್ಯ ಪಡ್ಕೊಂಡ್ವಿ. ಗಾಂಧೀಜಿ ಅಹಿಂಸೆ ತತ್ವನೇ ಕಾರಣ ಆಯಿತು. ನೋಡಿ, ಗಾಂಧಿನೂ ಸಹ ಉಪಯೋಗಿಸ್ಕೊಂಡ್ರು. ಗೋಮುಖ ವ್ಯಾಘ್ರ ಅಂತೀವಿ, ನಮ್ಮ ನಿಜವಾದ ಮುಖ ಏನೋ ಇತ್ತು, ಆ ಮುಖ ಜನಕ್ಕೆ ಅಕ್ಸೆಪ್ಟ್ ಆಗ್ತಿರಲಿಲ್ಲ. ಆ ದೃಷ್ಟಿಯಿಂದ ಏನು ಮಾಡಿದ್ವಿ, ಗಾಂಧಿ ಮುಖನ ತಂದಿಟ್ಕೊಂಡ್ವಿ, ಗಾಂಧಿ ಹೆಸರನ್ನ ತಂದಿಟ್ಕೊಂಡ್ವಿ. ಯಾವುದೋ ಸಾಬರ ಹೆಸರು ನೋಡಿ, ಗಾಂಧಿಗಳ ಹೆಸರು ಇಟ್ಕೊಂಡ್ಬಿಟ್ವಿ. 70 ವರ್ಷ ರೂಲ್ ಮಾಡಿದ್ವಿ ನಾವು, ಅಮಾಯಕರು, ಅನಕ್ಷರಸ್ಥರು. ಗ್ರ್ಯಾಜುಯೇಟ್ ಓದಿದ್ರು ನಾವು ಅನಕ್ಷರಸ್ಥರು. ಯಾಕೆ ಅಂತಂದರೆ ನಮ್ಮದು ಇಂಜಿನಿಯರಿಂಗ್ ಸಬ್ಜೆಕ್ಟ್ ಸ್ವಾಮಿ, ಹಿಸ್ಟ್ರಿ ನಮ್ಮದಲ್ಲ. ಅವ್ರೇನು ಹೇಳ್ತಾರೆ ಅದನ್ನು ಒಪ್ಕೊಂಡ್ಬಿಡ್ತೀವಿ. ಹೀಗೆ ಒಪ್ಕೊಂಡು 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 ನಮ್ಮ ಕಾಲನ್ನ ನಾವೇ ಕತ್ತರಿಸ್ಕೊತಾ ಇದ್ದೀವಿ. ಬನ್ನಿ, ಚರಿತ್ರೆನ ಪುನರ್ವಿಮರ್ಶೆ ಮಾಡಬೇಕಾಗಿದೆ, ಏನೇನು ಸತ್ಯಗಳಿದೆ ಅದನ್ನು ಹೆಕ್ಕಿ ತೆಗಿಬೇಕಾಗಿದೆ ಅಂಥ ಒಂದು ಪುಟ್ಟ ಪ್ರಯತ್ನ ಇವತ್ತು ಮಾಡ್ತಾ ಇದ್ವಿ. ಬ್ರಿಟಿಷರು 1857 ನಮ್ಮ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಶುರುವಾಗುತ್ತೆ, 1947 ನಾವು ಸ್ವಾತಂತ್ರ್ಯ ತಗತ್ವಿ, 8 ಲಕ್ಷಕ್ಕಿಂತ ಹೆಚ್ಚು ಜನ ಸ್ವಾತಂತ್ರ್ಯಕ್ಕೋಸ್ಕರ ಪ್ರಾಣ ಬಿಡ್ತಾರೆ ಬ್ರಿಟಿಷರ ವಿರುದ್ಧ ಹೋರಾಡಿಕೊಂಡು. ಹಾಗಾದರೆ ಅವರು ಯಾರು ಪ್ರಾಣ ಕಳ್ಕೊಂಡ್ರು, ತಾಯಿ ಇರ್ಬೋದು, ತಂದೆ ಇರ್ಬೋದು, ಅಣ್ಣ ಇರ್ಬೋದು, ತಂಗಿ ಇರ್ಬೋದು, ಹೆಂಡತಿ ಇರ್ಬೋದು, ಮಕ್ಕಳಿರ್ಬೋದು, ಅನಾಥರಾಗ್ಬಿಡ್ತಾರೆ ಸ್ವಾಮಿ. ಲಕ್ಷಾಂತರ ಜನ, ಕೋಟಿ ಗಟ್ಟಲೆ ಜನ ಅನಾಥರಾಗ್ಬಿಡ್ತಾರೆ. ಅವರ ಮೃತ್ಯಕ್ಕೇನು ಬೆಲೆ ಕೊಡೋದೇ ಇಲ್ವ ನಾವು, ಅಹಿಂಸೆಯಿಂದ ಸ್ವಾತಂತ್ರ್ಯ ತಗೊಂಡ್ಬಿಟ್ವಿ ಅಂದರೆ ಎಷ್ಟು ಮೋಸ ಮಾಡ್ತಾ ಇದ್ದೀವಿ ನಮ್ಮ ಚರಿತ್ರೆಯಲ್ಲಿ. ಬನ್ನಿ, ಚರಿತ್ರೆಯ ನಿಜವಾಗಿ ಅರ್ಥ ಮಾಡ್ಕೊಳ್ತಕ್ಕಂಥ ಪ್ರಯತ್ನ ಮಾಡೋಣ ಅಂತ ಹೇಳ್ಬಿಟ್ಟು ಇಂದಿನ ಎಪಿಸೋಡ್ನ ಮತ್ತೆ ಪ್ರಾರಂಭ ಮಾಡ್ತಾ ಇದ್ದೀನಿ. ಇದಕ್ಕೊಂದು ಉದಾಹರಣೆ ಕೊಟ್ಬಿಟ್ಟು ಪ್ರಾರಂಭ ಮಾಡ್ತಾ ಇದ್ದೀನಿ. ಬನ್ನಿ, ಗಮನ ಇಟ್ಟು ಕೇಳಿ, ಸಾಕಷ್ಟು ಪ್ರಚಾರ ಮಾಡಿ, ಮಕ್ಕಳುಗಳಿಗೆ ತಿಳಿ ಹೇಳಿ. ಇದು ಟೆಕ್ಸ್ಟ್ ಬುಕ್ ಆಗಿ ಸಬ್ಜೆಕ್ಟ್ಗಳಲ್ಲಿ ಬರಬೇಕು. ಎಲ್ಲಿವರೆಗೂ ನಮ್ಮದು ಬನಾನಾ ರಿಪಬ್ಲಿಕ್ ಆಗಿರುತ್ತೆ, ಇದಕ್ಕೆ ಅವಕಾಶ ಇಲ್ಲ. ಬನ್ನಿ, ಇವತ್ತು ನಮ್ಮ ನಿಮ್ಮ ಕೈನಲ್ಲಿ ಸ್ಮಾರ್ಟ್ ಫೋನ್ ಇದೆ. ನಾವು ಯಾರು ಚರಿತ್ರೆ ಬಗ್ಗೆ ಹೆಮ್ಮೆ ಪಟ್ಕೋಬೇಕು, ಹಿಂದೂ ಸಂಸ್ಕೃತಿ ಬಗ್ಗೆ ಹೆಮ್ಮೆ ಪಟ್ಕೋಬೇಕು, ಈ ಥರ ವಿಷಯಗಳನ್ನ ನಮ್ಮ ಕಿವಿಗೆ ಹಾಕ್ತಾ ಹೋಗಿ. ನೋಡಿ, ನಾವು ನಮಸ್ತೆ ಹಿಂದೂಸ್ತಾನ್ ಉದಯ್ ಅನ್ನೋ ಯೂಟ್ಯೂಬ್ ಚಾನಲಲ್ಲಿ ನಿಮ್ಮ ಫೀಡ್ಬ್ಯಾಕ್ ಕೊಡಿ, ಈ ಥರ ಅಂಶಗಳನ್ನ ನಮ್ಮ ಗಮನ ಕೊಡಿ, ನಾವು ಹೋಗಿ ನೋಡ್ಕೊಂಡು ಬರ್ತೀವಿ. ಚರಿತ್ರೆಯಲ್ಲಿ ಸಾಕಷ್ಟು ಜನಗಳನ್ನ ಕಾಂಟ್ಯಾಕ್ಟ್ ಮಾಡ್ತೀವಿ, ಮತ್ತು ಅಲ್ಲಿರ್ತಕ್ಕಂಥ ಡೀಟೇಲ್ಸ್ಗಳನ್ನೆಲ್ಲ ಕಲೆಕ್ಟ್ ಮಾಡಿ ಒಂದು ಎಪಿಸೋಡ್ ಮಾಡ್ತೀವಿ. ದೇಶ ಕಟ್ಟೋ ಕೆಲಸ ಮಾಡೋಣ, ಬರೀ ನೋಡಿದ್ರೆ ದೇಶ ಕಟ್ಟೋಕ್ಕಾಗಲ್ಲ. ಪ್ರತಿಯೊಬ್ಬರು ಇದಕ್ಕೆ ಪ್ರತಿಕ್ರಿಯೆ ನೀಡಿ, ರೆಸ್ಪಾನ್ಸ್ ಮಾಡಿ, ರಿಯಾಕ್ಟ್ ಮಾಡಿ, ಕಾಮೆಂಟ್ಸ್ ಹಾಕಿ ಅಂತ ಹೇಳ್ಬಿಟ್ಟು ಇಂದಿನ ಎಪಿಸೋಡ್ನ ಪ್ರಾರಂಭ ಮಾಡ್ತಾ ಇದ್ದೀನಿ. ಬನ್ನಿ, 1858 ಸೆಪ್ಟೆಂಬರ್ 30 ಗಮನ ಇಟ್ಕೊಳ್ಳಿ, 1858 ಸೆಪ್ಟೆಂಬರ್ 30 ಅಂದರೆ ನಿನ್ನೆ ದಿವಸ ಒಬ್ಬ ಹುತಾತ್ಮರ ಜಯಂತಿನ ನಾವು ಮಾಡಿದ್ವಿ. ಯಾರು ಅವರು ಹುತಾತ್ಮರು ಅಂತಂದರೆ,
ಅಂಬಿಕಾ ಪ್ರಸಾದ್ ಭಟ್ನಾಗರ್ ಅಂತ ಅಂದ್ಬಿಟ್ಟು ನೋಡಿ. ಅಂಬಿಕಾ ಪ್ರಸಾದ್ ಭಟ್ನಾಗರ್ ಅನ್ನೋರು ಇವರು ಅಚ್ಚ ಹಿಂದೂ, ಅಪ್ಪಟ ಹಿಂದೂ, ವೈದಿಕ ಬ್ರಾಹ್ಮಣ ಸಂಸ್ಕೃತಿಯಿಂದ ಬಂದವರು. ನಾವೆಲ್ಲ ಹಿಂದೂಗಳು ಅತ್ಯಂತ ಹೆಮ್ಮೆಯನ್ನು ಪಡಬೇಕಾಗತ್ತೆ. ಈ ಮನುಷ್ಯ ಮೊರಾದಾಬಾದ್ ಅಂತ ಉತ್ತರ ಪ್ರದೇಶದಲ್ಲಿ ಹುಟ್ಟುತ್ತಾರೆ ನೋಡಿ. ಅವರು ತುಂಬ ಬುದ್ಧಿವಂತರು, ವಿದ್ಯಾವಂತರು, ಬುದ್ಧಿವಂತರು. ವಿದ್ಯೆ ಬೇರೆ, ಬುದ್ಧಿ ಬೇರೆ ಸ್ವಾಮಿ. ಏನಾಗುತ್ತೆ ಅಂದರೆ ಎರಡರಲ್ಲೂ ಬುದ್ಧಿವಂತರು ಇವರು. ವಿದ್ಯಾವಂತರು ಹೌದು, ಪ್ರಖಂಡ ಬುದ್ಧಿವಂತರು ಹೌದು. ಯಾಕೆ ಒತ್ತು ಹೇಳ್ತೀನಿ ಅಂತಂದರೆ ಮುಂದೆ ಈ ಅಂಶಗಳನ್ನ ಒತ್ತು ಒತ್ತು ಹೇಳಬೇಕಾದಂಥ ಪ್ರಸಂಗಗಳು ಬರುತ್ತೆ. ಆ ದೃಷ್ಟಿಯಿಂದ ಹೇಳ್ತಾ ಇದ್ದೀನಿ. ಅಂಬಿಕಾ ಪ್ರಸಾದ್ ಭಟ್ನಾಗರ್ ಅಂದ್ಬಿಟ್ಟು ಅವರೇನಾಗುತ್ತೆ, ಹಿಂದೂ ಧರ್ಮದಲ್ಲಿ ವೇದಗಳಿರಬಹುದು, ಉಪನಿಷತ್ತುಗಳಿರಬಹುದು, ರಾಮಾಯಣ ಮಹಾಭಾರತ ಇರಬಹುದು, ಪ್ರಕಾಂಡ ಪಂಡಿತರು ಅವರು. ಇದಾದ ನಂತರ ಏನಾಗುತ್ತೆ, ಅವರು ಇನ್ನೂ ಹೆಚ್ಚಿಗೆ ಕಲಿಬೇಕು ಅನ್ನೋ ದೃಷ್ಟಿಯಿಂದ ಏನು ಮಾಡ್ತಾರೆ, ಕುರಾನ್ ಓದಕ್ಕೆ ಶುರು ಮಾಡ್ತಾರೆ. ಕುರಾನ್ ಓದಿದ ಮೇಲೆ ಅವರು ಸೂಫಿ ಅಂತ ಕರೆಸ್ಕೊಳ್ಳೋಕೆ ಪ್ರಾರಂಭ ಮಾಡ್ತಾರೆ. ಸೂಫಿಗಳು ಅಂತಂದರೆ ಭಗವಂತನ ಜೊತೆ ಸಂವಾದ ಮಾಡೋರು, ಭಗವಂತನ ಜೊತೆ ಪ್ರತ್ಯಕ್ಷ ದರ್ಶನ ಮಾಡೋರು ಅನ್ನೋ ಒಂದು ಅರ್ಥ ಬರುತ್ತೆ. ಇಸ್ಲಾಂ ಧರ್ಮದಲ್ಲಿ ಸೂಫಿ ಪಂಥನೂ ಒಂದು, ಸೂಫಿ ಪಂಥ ಮೈನಾರಿಟಿ ಇದೆ, ಓಕೆ, ಸೂಫಿ ಪಂಥನೂ ಒಂದು, ವಹಾಬಿಗಳು ಒಂದು, ಶಿಯಾಗಳು ಹೌದು, ಸುನ್ನಿಗಳು ಹೌದು. ನಮ್ಮ ಹಿಂದೂಗಳಲ್ಲಿ ಹೇಗೆ ಅನೇಕ ಪಂಥಗಳಿವೆ, ಆ ಥರ ಈ ಮುಸಲ್ಮಾನ್ ಧರ್ಮದಲ್ಲಿ ಇಸ್ಲಾಮಿಕ್ ಇದರಲ್ಲಿದೆ. ಅವರು ಕಚ್ಚಾಡ್ತಾರೆ, ನೋಡ್ತೀವಿ ನಾವು. ಇರಾನ್ ಕಂಡ್ರೆ ಸೌದಿ ಅರೇಬಿಯಾಗಲ್ಲ, ಇರಾನ್ ಕಂಡ್ರೆ ಕತಾರ್ಗಾಗೋದಿಲ್ಲ, ಇರಾನ್ ಕಂಡ್ರೆ ಜೋರ್ಡಾನ್ಗಾಗೋದಿಲ್ಲ, ಇರಾನ್ ಕಂಡ್ರೆ ಇಸ್ರೇಲ್ಗಾಗೋದಿಲ್ಲ. ಇವೆಲ್ಲ ನೋಡ್ತಿರ್ತೀವಿ ನಾವು. ಲೆಬನಾನಲ್ಲಿ ಏನಾಯಿತು, ಸಿರಿಯಾದಲ್ಲಿ ಏನಾಯಿತು, ಪ್ಯಾಲೆಸ್ಟೀನಲ್ಲಿ ಏನಾಗ್ತಾ ಇದೆ, ಎಲ್ಲ ನೋಡ್ತಿರ್ತೀವಿ. ಬನ್ನಿ ಭೂಮಿಗೆ ಹೊರಟಿದ್ದು ಶೂರ ಸೇನೆ ರಾಷ್ಟ್ರಕ್ಕಿದುವೆ ರಕ್ಷಣೆ ರಣ ಪ್ರಯಾಣ ವಿಜಯಗಾನ ವಿಮಾನಯಾನ ಗರ್ಜನೆ ತಾಯ ಭಕ್ತಿ ತೋಳ ಶಕ್ತಿ ಇದು ಸ್ವದೇಶ ದುಳಿವಿದೆ ಉಗೆ ವೀರ ಭೂಮಿಗೆ ಉಗೆ 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 ವೀರ ಭೂಮಿಗೆ. ಇದನ್ನು ಬಿಟ್ಬಿಟ್ಟು ಅಂಬಿಕಾ ಪ್ರಸಾದ್ ಭಟ್ನಾಗರ್ ವಿಷಯಕ್ಕೆ ಹೋಗೋಣ. ಅವ್ರನ್ನ ಸೂಫಿ ಅಂತ ಕರೆದ್ವಿ ನೋಡಿ. ಹಿಂದೂ ಒಬ್ಬರು ಏನಾಗುತ್ತೆ, ಆ ಧರ್ಮದಲ್ಲಿ ಏನಿದೆ ಅಂತ ತಿಳ್ಕೊಳ್ಳೋ ದೃಷ್ಟಿಯಿಂದ ಅವರು ಸೂಫಿ ಅಂತ ಕರೆಸ್ಕೊಳ್ಳೋಕೆ ಪ್ರಾರಂಭ ಮಾಡ್ತಾರೆ. ಇದು ತುಂಬ ಇಂಟ್ರೆಸ್ಟಿಂಗ್ ಆ ಸಬ್ಜೆಕ್ಟ್, ಇದ್ರ ಬಗ್ಗೆ ಇನ್ನೂ ಭಾಳ ಹೇಳಬೇಕು. ಏನಾಗುತ್ತೆ, ನಾವು ಬರೀ ನಮ್ಮ ಧರ್ಮ ಮಾತ್ರ ಶ್ರೇಷ್ಠ ಅಲ್ಲ ಅಂತ ಅನ್ನೋರು. ನಮ್ಮ ಧರ್ಮ ಮಾತ್ರ ನಂಬಬೇಕು, ಬೇರೆ ಧರ್ಮ ಎಲ್ಲ ನಂಬಬಾರ್ದು, ಅದು ಸುಳ್ಳು ಅಂತ ಹೇಳೋ ಅಂಥವ್ರಲ್ಲ. ನಾ ಅಪ್ಪಟ ವೈದಿಕ ಬ್ರಾಹ್ಮಣದಿಂದ ಇದರಿಂದ ಬಂದಿರತಕ್ಕಂಥ ಒಬ್ಬರು ಪಂಡಿತರು ಸೂಫಿಗಳ ಕನ್ವರ್ಟ್ ಸೂಫಿಗಳು ಅಂತ ಕರೆಸ್ಕೊಡ್ತಾರೆ. ಬನ್ನಿ ಅವ್ರು ಏನು ಮಾಡ್ತಾರೆ ಅಂತ ನೋಡೋಣ. ಅವರು ಜರ್ನಲಿಸ್ಟು ಹೌದು, ಮತ್ತು ಹೊಟ್ಟೆಪಾಡಿಗೋಸ್ಕರ ಲಾಯರ್ಗಿರಿನೂ ಓದ್ತಾರೆ. ಏನಾಗುತ್ತೆ, 1858 ಹುಟ್ಟಿರ್ತಾರೆ, 1857 ಸ್ವಾತಂತ್ರ್ಯ ಸಂಗ್ರಾಮ ಶುರುವಾಗಿರುತ್ತೆ. ಹಿಂದಿನ ಎಪಿಸೋಡಲ್ಲಿ ಮಾತಾಡಿದ್ದೀವಿ, ಲಕ್ನೋದಲ್ಲಿ ಯಾರು ಇಂಡಿಯಾ ದೇಶನ ನೋಡ್ತೀರ, ಯಾರು ಹಿಸ್ಟ್ರಿನ ಅರ್ಥ ಮಾಡ್ಕೋಬೇಕು ಅಂತೀರ, ಯಾರು ಇಂಡಿಯಾ ದೇಶದ ಆತ್ಮನ ಅರ್ಥ ಮಾಡ್ಕೋಬೇಕು ಅಂತೀರ, ಹಿಂದೂಸ್ತಾನದ ಆತ್ಮನ ಅರ್ಥ ಮಾಡ್ಕೋಬೇಕು ಅಂತೀರ, ಕರೆ ಕೊಡ್ತಾ ಇದ್ದೀನಿ. ಬನ್ನಿ ಲಕ್ನೋ ಹೋಗಿ, ಲಕ್ನೋದಲ್ಲಿ ರೆಸಿಡೆನ್ಸಿ ನೋಡಿ, ರೆಸಿಡೆನ್ಸಿ ಅಂತ ಒಂದು ಮ್ಯೂಸಿಯಂ ಇದೆ, ಅಲ್ಲಿ ನೋಡಿ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಸಕ್ಸಸ್ ಆಗುತ್ತೆ ಲಕ್ನೋದಲ್ಲಿ. ಇದನ್ನು ಗಮನ ಇಟ್ಕೋಬೇಕು. 70 ವರ್ಷಗಳಲ್ಲಿ ಕಾಂಗ್ರೆಸ್ ಸರ್ಕಾರ ನೋಡಿ ಇದನ್ನು ಮುಚ್ಚಿಡುತ್ತೆ. ಅಟಲ್ ಬಿಹಾರಿ ವಾಜಪೇಯಿ ಪ್ರಧಾನಮಂತ್ರಿ ಆಗ್ತಾರೆ. ಪ್ರಥಮವಾಗಿ ಕಾಂಗ್ರೆಸ್ಸೇತರ ಫುಲ್ ಟೈಮ್ ಸರ್ಕಾರ ಬರುತ್ತೆ. ವಾಜಪೇಯಿ ಹೋಗಿ ಅಲ್ಲಿ ಒಂದು ಮ್ಯೂಸಿಯಂನ ಎಸ್ಟಾಬ್ಲಿಷ್ ಮಾಡ್ತಾರೆ. ಮೈ ರೋಮಾಂಚನಗೊಳ್ಳತ್ತೆ ಇವತ್ತು ಹೋದರೆ. ಏನಾಗಿದೆ ಅಂತಂದರೆ, ಬ್ರಿಟಿಷ್ ಅಧಿಕಾರಿನ ಮಂಗಲ ಪಾಂಡೆ ತೋಪುಗಳನ್ನ ಓಡಾಯಿಸ್ಬಿಟ್ಟು ಕೊಲೆ ಸಾಯಿಸ್ತಾರೆ. ಆ ತೋಪಿನ ನಿಶಾನೆಗಳು, ಏನು ಗುಂಡು ಬಿದ್ದಿರುತ್ತೆ ಆ ನಿಶಾನೆಗಳು ಸಹ ನಮಗೆ ಸಿಗುತ್ತೆ. ಮೈ ರೋಮಾಂಚನ ಆಗುತ್ತೆ ಇವತ್ತು. ಸ್ವಾತಂತ್ರ್ಯಕ್ಕೋಸ್ಕರ ಏನೂ ಪ್ರತಿಫಲ ಅಪೇಕ್ಷೆ ಇಲ್ಲದೆ ಇಷ್ಟರ ಮಟ್ಟಿಗೆ ಪ್ರಾಣವನ್ನು ತ್ಯಾಗ ಮಾಡಿದ್ರು ಅಂತಂದ್ಬಿಟ್ಟು ಬನ್ನಿ. ಇದನ್ನು ಅಟಲ್ ಬಿಹಾರಿ ವಾಜಪೇಯಿ ಅವರು ಮುಖ್ಯ ಪ್ರಧಾನಮಂತ್ರಿ ಆಗಿದ್ದಾಗ 70 ವರ್ಷಗಳ ನಂತರ ರೆಸಿಡೆನ್ಸಿನ ನ್ಯಾಷನಲ್ ಸ್ಮಾರಕ ಅಂತ ಹೇಳ್ಬಿಟ್ಟು ಒಂದು ಮ್ಯೂಸಿಯಂನ ಮಾಡ್ತಾರೆ. ಬನ್ನಿ ಅದು ನೋಡ್ಕೊಂಬರೋಣ. ಯಾರ್ಯಾರು ದೇಶಭಕ್ತರಿದ್ದೀರಾ, ಇದನ್ನು ನೋಡಲೇಬೇಕು ಅಂತಂದರೆ ದೇಶಭಕ್ತಿಗೆ ನಾವು ಕೊಡ್ತಕ್ಕಂಥ ಏನು ಗೌರವ ಇದೆ ಅಥವಾ ಏನು ಕಾಣಿಕೆ ಇದೆ ಅಥವಾ ಏನು ಸೇವೆ ಇದೆ ಅದು ಪೂರ್ತಿ ಆಗೋದಿಲ್ಲ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಬನ್ನಿ ಅಂಬಿಕಾ ಪ್ರಸಾದ್ ಭಟ್ನಾಗರ್ ವಿಷಯ ಮಾತಾಡೋಣ. ಇವರು ಹುಟ್ಟಿನಿಂದಲೇ ಒಂದು ಕೈ ಇರೋದಿಲ್ಲ ಇವ್ರಿಗೆ ನೋಡಿ, ಎಂಥ ಅಂಗವಿಕಲ ಇವರು. ಏನಾಗುತ್ತೆ ಅಂದರೆ ಹುಟ್ಟಿನಿಂದಲೇ
ಕೈ ಇರೋದಿಲ್ಲ. ಉತ್ತರ ಒಂದು 7-8 ವರ್ಷ 9 ವರ್ಷ 10 ವರ್ಷ ಆದಾಗ ಸ್ವಾತಂತ್ರ್ಯ ಸಂಗ್ರಾಮದ ಕಿಚ್ಚು ಬಹಳ ಜೋರಾಗಿ ಹರಡಿರುತ್ತೆ. ಆವಾಗ ಸ್ನೇಹಿತರೆಲ್ಲ ಹೈಸ್ಕೂಲಲ್ಲಿ ಕಾಲೇಜ್ಗಳಲ್ಲಿ ಕೇಳಿದ್ರೆ ಏನಪ್ಪ ನಿಂದು ಒಂದು ಕೈ ಇಲ್ಲ ಅಂತಂದರೆ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ನಂದು ಒಂದು ಕೈ ಕಳೆದು ಹೋಯಿತು ಅಂತ ಹೇಳೋರು. ಇದು ತಮಾಷೆನೂ ಹೌದು, ಬಟ್ ಆತ್ಮನ ಟಚ್ ಮಾಡ್ತಕ್ಕಂಥ ವಿಷಯ, ಹೃದಯನ ಟಚ್ ಮಾಡ್ತಕ್ಕಂಥ ವಿಷಯ. ಎಷ್ಟು ಧೈರ್ಯವಾಗಿ ತಗೊಂಡ್ರು ಅವರು ಒಂದೇ ಕೈನಲ್ಲಿ. ನೋಡಿ, ಅವರು ಜರ್ನಲಿಸಮ್ನು ಮಾಡ್ತಾರೆ, ಲಾಯರು ಆಗ್ತಾರೆ, ಲಾಯರ್ನ ಪ್ರಾಕ್ಟೀಸ್ ಮಾಡ್ತಾರೆ. ಅವ್ರು ತಮ್ಮ ಕೈ ಕಳ್ಕೊಂಡು ಇಲ್ಲದ ವಿಷಯನ ಎಷ್ಟು ತಮಾಷೆಯಾಗಿ ಹೇಳ್ತಿರ್ತಾರೆ. ಪ್ರಥಮ 1857 ಫಸ್ಟ್ ಇಂಡಿಪೆಂಡೆನ್ಸ್ ವಾರಲ್ಲಿ ನನ್ನ ಕೈ ಹೋಯಿತು ಅಂತ ಹೇಳ್ತಿರ್ತಾರೆ. ದೇಶ ಸೇವೆ, ದೇಶಭಕ್ತಿಯ ಕಿಚ್ಚು ಹೇಗಿರುತ್ತೆ ಅನ್ನೋದಕ್ಕೆ ಒಂದು ಸಣ್ಣ ಉದಾಹರಣೆ ಇದು. ಬನ್ನಿ, ಇವ್ರ ಬಗ್ಗೆ ಎಷ್ಟು ಹೇಳಿದ್ರು ಸಾಲದು, ಎಷ್ಟು ಮಾತಾಡಿದ್ರು ಸಾಲದು. September 30, 1858 ನೆನ್ನೆ ತಾನೇ ಅವ್ರದ್ದು ಇದು ಮುಗಿಸಿದ್ದೀವಿ, ಏನು ಪುಣ್ಯತಿಥಿ ಕಾರ್ಯಕ್ರಮ ಮುಗಿಸಿದ್ದೀವಿ. ಇದೆಲ್ಲ ಗೊತ್ತೇ ಆಗೋದಿಲ್ಲ ಸ್ವಾಮಿ. ನೋಡಿ, ಆತ ಸ್ವತಃ ದೇಶಕ್ಕೋಸ್ಕರ ಪ್ರಾಣ ಕೊಡ್ತಾರೆ, ಹುತಾತ್ಮರಾಗ್ತಾರೆ. ಅವ್ರನ್ನ ನೆನೆಸ್ಕೊಳ್ಬೇಕು, ನಾವು ಗಾಂಧೀಜಿನ ಹೇಗೆ ನೆನೆಸ್ಕೋಬೇಕು ಅದಕ್ಕಿಂತ ಜಾಸ್ತಿ ನೆನೆಸ್ಕೋಬೇಕು. ಜವಾಹರ್ಲಾಲ್ ನೆಹರೂನ ಯಾವ ಥರ ನೆನೆಸ್ಕೋಬೇಕು, ಕಾಂಗ್ರೆಸ್ನ ಯಾವ ಥರ ನೆನೆಸ್ಕೋಬೇಕು ಅದಕ್ಕಿಂತ 100 ಪಟ್ಟು ನೆನೆಸ್ಕೋಬೇಕು. ಪ್ರಾಣ ಕೊಟ್ಟವ್ರು ಇವರು. ಅವ್ರ ಸಂಸಾರದಲ್ಲಿ ಏನಾಗಿರುತ್ತೆ, ಅವ್ರ ಬ್ಲಡ್ ರಿಲೇಟಿವ್ಸಲ್ಲಿ, ರಕ್ತ ಸಂಬಂಧಿಗಳಲ್ಲಿ ಎಂಥ ದುರಂತ ನಡೆದಿರುತ್ತೆ, ಅವರಿಗೆಲ್ಲ ಮರ್ಯಾದೆ ಕೊಡಬೇಕು. ನಾವು ಮರ್ಯಾದೆ ಕೊಡಬೇಕು ಅಂದರೆ ಈ ದಿನನ ಜ್ಞಾಪಿಸ್ಕೋಬೇಕು. ಬನ್ನಿ, ಎಪಿಸೋಡ್ನ ಜಾಸ್ತಿ ಪ್ರಚಾರ ಮಾಡಿ, ಇನ್ನೂ ದೇಶಭಕ್ತಿನ ಮೆರೆಯೋಣ, ಇನ್ನೂ ಈ ಥರ ಎಪಿಸೋಡ್ಗಳು ಮಾಡೋಣ ಅಂತ ಹೇಳ್ಬಿಟ್ಟು ಬನ್ನಿ. ಎಪಿಸೋಡ್ ಇನ್ನೂ ಮುಗಿದಿಲ್ಲ, ಇನ್ನೂ ಒಂದು ಟಿಪ್ಸ್ ಕೊಟ್ಬಿಟ್ಟು ಇನ್ನೂ 2-3 ಎಪಿಸೋಡ್ ಮಾಡಬೇಕಾಗತ್ತೆ, ಮುಂದುವರ್ಸೋಣ ಬನ್ನಿ. ಈ ಥರ ನಮ್ಮ ದೇಶದಲ್ಲಿ 1857 ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದಿಂದ ಹಿಡಿದು 1947ವರೆಗೂ ಸುಮಾರು 8 ಲಕ್ಷಕ್ಕಿಂತ ಹೆಚ್ಚು ಜನ ಸತ್ತೋಗ್ತಾರೆ. ನೋಡಿ, ಮೈಸೂರಿನಲ್ಲಿ ರಾಮಸ್ವಾಮಿ, ಹಿಂದೆ ಯಾವುದೇ ಎಪಿಸೋಡೆಲ್ಲ ಹೆಸರು ತೊಗೊಂಡಿದ್ದೀನಿ, ಹೈಸ್ಕೂಲ್ ಓದ್ತಕ್ಕಂಥ ಹುಡುಗ ಬ್ರಿಟಿಷರು ಗುಂಡಿಗೆ ತಲೆ ಎದೆ ಕೊಡ್ತಾನೆ, ಸತ್ತೋಗ್ತಾನೆ. ಇವರದ್ದೆಲ್ಲ ಸ್ವಾತಂತ್ರ್ಯ ಸೇನಾನಿಗಳಿಂದ ರೆಕಾರ್ಡೇ ಆಗಿಲ್ಲ. ಯಾಕೆ ರೆಕಾರ್ಡ್ ಆಗಿಲ್ಲ ಅಂತಂದರೆ ಇಲ್ಲೊಂದು ಕ್ರಿಮಿನಲ್ ಆ್ಯಕ್ಟ್ ಇದೆ, ಟ್ರಾನ್ಸ್ಪರೆನ್ಸ್ ಆಫ್ ಪವರ್ ಆ್ಯಕ್ಟ್ ಅಂತ ಅಂದ್ಬಿಟ್ಟು ಬ್ರಿಟಿಷರು ಒಂದು ಅಗ್ರಿಮೆಂಟ್ ಮಾಡ್ಕೋತಾರೆ ರೀ. ಸ್ವಾತಂತ್ರ್ಯ ಸುಮ್ಮನೆ ಕೊಡೋದಿಲ್ಲ ಅವರು. ಭಾಳ ನರಿ ಬುದ್ಧಿಯವರು, ಭಾಳ ಮೋಸದ ಇದ್ದವರು. ಅವ್ರಿಗೇನಾಗುತ್ತೆ, ನಮ್ಮ ಲೀಗಸಿ, ನಮ್ಮ ವ್ಯಕ್ತಿತ್ವದ ಮೇಲೆ ಕುಂದು ಬರಬಾರ್ದು ಅಂತ ಏನು ಮಾಡ್ತಾರೆ, ಒಂದು ಆ್ಯಕ್ಟ್ ಮಾಡ್ತಾರೆ ಅವರು, ಬ್ರಿಟನ್ ಪಾರ್ಲಿಮೆಂಟಲ್ಲಿ ಪಾಸ್ ಮಾಡ್ತಾರೆ. ಟ್ರಾನ್ಸ್ಫರ್ ಆಫ್ ಪವರ್ ಆ್ಯಕ್ಟ್ ಅಂತಲೇ ಏನೋ ಅದ್ರದ್ದು ಡೀಟೇಲ್ಸ್ ಇದೆ. ಒಟ್ಟು ಪವರ್ ಕೊಡೋದಕ್ಕೆ ಒಂದು ಅಗ್ರಿಮೆಂಟ್ ಮಾಡ್ತಾರೆ. ಈ ಅಗ್ರಿಮೆಂಟಲ್ಲಿ ಏನಿದೆ ಅಂತಂದರೆ, ಯಾರ್ಯಾರು ಸ್ವತಂತ್ರ ಸೇನಾನಿಗಳಿದ್ದಿರಲ್ಲ, ಈ ಭಗತ್ ಸಿಂಗ್ ಇರ್ಬೋದು, ರಾಜಗುರು ಇರ್ಬೋದು, ಚಂದ್ರಶೇಖರ್ ಆಜಾದ್ ಇರ್ಬೋದು, ರಾಮ್ ಪ್ರಸಾದ್ ಬಿಸ್ಮಿಲ್ಲಾ ಇರ್ಬೋದು, ಈ ಥರ 1000-8 ಲಕ್ಷ ಜನದ ಹೆಸರು ಹೇಳ್ತಿದ್ದೀನಿ, ಹೆಸರು ಹೇಳಕ್ಕೆ ಹೊರಡ್ತಿದ್ದೀವಿ ನಾವು. ಅಷ್ಟು ಜನನೂ ಏನಾಗುತ್ತೆ, ದೇಶದ್ರೋಹಿಗಳು ಅಂತ ಟ್ರೀಟ್ ಮಾಡಿರ್ತಾರೆ. ನಾವು ಅಗ್ರಿಮೆಂಟಿಗೆ ಸೈನ್ ಹಾಕಿ ನಾವು ಸ್ವಾತಂತ್ರ್ಯ ತಗೊಳ್ಳೋರು, ಅಧಿಕಾರ ಬೇಕು ಅನ್ನೋ ಆ ಥರ ನಮಗೆ ಏನಾಗುತ್ತೆ. ಇವ್ರನ್ನೆಲ್ಲ ದೇಶದ್ರೋಹಿಗಳು ಅಂತ ಹೇಳಕ್ಕೆ ಹೋಗಲ್ಲ, ಯಾಕೆಂತಂದರೆ ಹಿಂದೂಗಳು ಮೆಜಾರಿಟಿ ಇರೋದು. ಏನಾಗುತ್ತೆ, ಅವ್ರನ್ನ ಚರಿತ್ರೆಯೊಳಗೆ ಹಿಂದಿನ ಪುಟಗಳಿಗೆ ಸರಿಸ್ಬಿಡ್ತಾರೆ. ನೋಡಿ, ಇವ್ರದ್ದು ರಕ್ತ ಕ್ರಾಂತಿಯಾಗಿದೆ, 8 ಲಕ್ಷಕ್ಕಿಂತ ಹೆಚ್ಚು ಜನ ಸತ್ತಿದ್ದಾರೆ. ಅವ್ರಿಗೆ ಮರ್ಯಾದೆ ಕೊಡಬೇಕು, ಅವರು ಏನು ಆತ್ಮಗಳಿದೆ ಅವ್ರಿಗೆ ಗೌರವ ಕೊಡಬೇಕು. ನಮಗೆ ನಿಜವಾದ ದೇಶಭಕ್ತಿ ನಾವು ಉದ್ದೀಪನ ಮಾಡಬೇಕು, ಎಲ್ಲರಲ್ಲೂ ಜಾಗೃತಗೊಳಿಸ್ಬೇಕು ಅಂತಂದರೆ ಈ ಥರದ ಈ ಎಪಿಸೋಡ್ಗಳನ್ನೆಲ್ಲ ಮತ್ತೆ ಮತ್ತೆ ಮಾಡ್ತಿರ್ತೀವಿ. ಬನ್ನಿ, ಈ ಅಂಬಿಕಾ ಪ್ರಸಾದ್ ಭಟ್ನಾಗರ್ ಏನು 1858 September 30 ಹುಟ್ಟಿದ್ರು ಅಂತ ಹೇಳಿದೆ. ನಿನ್ನೆ ಅವರು ಪುಣ್ಯತಿಥಿ ಆಚರಿಸಿದ್ವಿ. ಉತ್ತರ ಪ್ರದೇಶದಲ್ಲಿ ಬಹಳ ದೊಡ್ಡದಾಗಿ ಆಚರಿಸ್ತಾರೆ. ದೇಶ ನಮ್ಮ ದೇಶನೇ ಸ್ವಾಮಿ. ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರು ಯಾರು, ಕಿತ್ತೂರು ರಾಣಿ ಚೆನ್ನಮ್ಮ, ಸಂಗೊಳ್ಳಿ ರಾಯಣ್ಣ, ಒನಕೆ ಓಬವ್ವ. ಒನಕೆ ಓಬವ್ವ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ, ಯಾಕೆ ಅಂತಂದರೆ ಒನಕೆ ಓಬವ್ವನು ಸ್ವಾತಂತ್ರ್ಯ ಸೇನಾನಿ. ಯಾಕೆ ಅಂತಂದರೆ ಹೈದರಾಲಿ ಬೇರೆ ದೇಶದಿಂದ ಬಂದವನು, ಅವನ ಸೈನಿಕರು ಚಿತ್ರದುರ್ಗದ ಕೋಟೆಯನ್ನು ವಶಪಡಿಸ್ಕೋಬೇಕು ಅಂತ ಆಕ್ರಮಣ ಮಾಡಿದಾಗ, ನೋಡಿ ನಾಯಕರು ಭರಮಪ್ಪ ನಾಯಕ, ಬಿಚ್ಚುಗತ್ತಿ ಭರಮಪ್ಪ ನಾಯಕ ಅಂತ ಹೇಳೋಕ್ಕೆ ಇಷ್ಟ ಹೇಳೋ ಹೆಸರು ತಗೋತಿದ್ದೀನಿ. ಯಾಕೆ ಅಂತಂದರೆ ತಾರಾಸು ಅವರು 5 ಕಥೆ ಪುಸ್ತಕಗಳನ್ನ ಬರೆದಿದ್ದಾರೆ. ಹೊಸ ಹಗಲು, ರಕ್ತರಾತ್ರಿ, ಕಂಬನಿಯ ಕೈಲು, ಈ ಥರ 5 ಪುಸ್ತಕಗಳು ಬರುತ್ತೆ. ಆ ಪುಸ್ತಕನ ಓದಿದ್ರೆ ಸಾಕು ಸ್ವಾಮಿ, ಮೈ ರೋಮಾಂಚನ ಆಗುತ್ತೆ. ಆ ಒನಕೆ ಓಬವ್ವ ಏನು ಮಾಡ್ತಾಳೆ, ಹೈದರಾಲಿ ಸೈನಿಕರನ್ನ ಸಾಯಿಸ್ತಾಳೆ. ಆಕ್ರಮಣಕಾರಿಗಳು, ಶತ್ರುಗಳು ಅಂತ ನಾವು ಪುಟ್ಟಣ್ಣ ಕಣಗಾಲ್ ಅವರು ನಾಗರಹಾವು ಅಂತ ಒಂದು ಸಿನಿಮಾ ಮಾಡ್ತಾರೆ,
ವಿಷ್ಣುವರ್ಧನ್ ನಾಯಕರಾಗಿ ನಟಿಸ್ತಾರೆ, ಆರತಿ ಅವರು ನಟಿಸ್ತಾರೆ, ಅಂಬರೀಷ್ ಅವರು ನಟಿಸ್ತಾರೆ ಜಲೀಲ್ ಅನ್ನೋ ಪಾತ್ರ ನೋಡಿ. ಇದು ಏನಾಗುತ್ತೆ, ಯಾಕೆ ಹೇಳ್ತಿದ್ದೀನಿ ಅಂತಂದರೆ, ಒಂದು ಸಾರಿ ರೀಕಲೆಕ್ಟ್ ಮಾಡ್ಕೋಬೇಕು ನಮ್ಮ ಹಿಸ್ಟ್ರಿನ. ಯಾರ್ಯಾರು ಸ್ವತಂತ್ರಕ್ಕೋಸ್ಕರ ಹೋರಾಡಿದ್ರು 1857 ಅಂತ ಹೇಳಿದೆ, ಒನಕೆ ಓಬವ್ವ ಇನ್ನೂ ಹಿಂದೆ ಅದನ್ನೆಲ್ಲ ತೊಗೊಂಡ್ಬಿಟ್ರೆ ಸುಮಾರು 20 ಲಕ್ಷ ಜನ 25 ಲಕ್ಷ ಜನ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಡಿದ್ದಾರೆ. ಇಷ್ಟು ಜನ ಪ್ರಾಣ ಕೊಟ್ಟಿದ್ದಾರೆ, ಅವ್ರನ್ನೆಲ್ಲ ನಾವು ಮಹಾತ್ಮ ಗಾಂಧಿಗಿಂತ ಹೆಚ್ಚು ಜ್ಞಾಪಿಸ್ಕೋಬೇಕು, ಹೆಚ್ಚು ಗೌರವ ಕೊಡಬೇಕು. ಜವಾಹರ್ಲಾಲ್ ನೆಹರು, ಕಾಂಗ್ರೆಸ್ನವ್ರು ಏನು ಹೆಸರು ಹೇಳ್ತಾರೆ ಅದಕ್ಕಿಂತ ಹೆಚ್ಚು ಮರ್ಯಾದೆ ಕೊಡಬೇಕು. ಆವಾಗ ನಮ್ಮ ದೇಶಭಕ್ತಿಗೆ ಒಂದು ನಿಜವಾದ ಬೆಲೆ ಬರುತ್ತೆ. ಆ ದೃಷ್ಟಿಯಿಂದ ಇವತ್ತು ಅಂಬಿಕಾ ಪ್ರಸಾದ್ ಭಟ್ನಾಗರ್ ಅಂತ ನೋಡಿ, ಅಂಬಿಕಾ ಪ್ರಸಾದ್ ಅವ್ರನ್ನ ಸೂಫಿ ಅಂತ ಕರೆಯೋಕೆ ಮಾಡ್ತಾರೆ. ಇವ್ರ ಬಗ್ಗೆ ಇನ್ನೂ ಒಂದು 2 ಎಪಿಸೋಡ್ ಮಾಡಬೇಕಾಗತ್ತೆ. ಇದಕ್ಕಾಗಿ ವಾಚ್ ಮಾಡಿ ನಮ್ಮ ವಿಡಿಯೋನ ಅಂತ ಹೇಳ್ಬಿಟ್ಟು ಇಂದಿನ ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ಧನ್ಯವಾದ, ನಮಸ್ಕಾರ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದ.